ನಮಸ್ಕಾರ, ನನ್ನ ಹೆಸರು ಶರಣಜಂಗಿನ್ ಮಠ್. ಇವತ್ತು ಸ್ಪೋಕನ್ ಇಂಗ್ಲೀಷ್ ಡೇ 7 ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಡೇ 1 ಇಂದ ಡೇ 6 ವಿಡಿಯೋಸ್ ನಿಮಗೆ ಬೇಕಂದರೆ ನಂದು ಯೂಟ್ಯೂಬ್ ಚಾನಲ್ ಇದೆ, ಕ್ರಿಯೇಟಿವ್ ಎಜುಕೇಷನ್ ಟ್ರೈನಿಂಗ್ ಅಂತ ಸರ್ಚ್ ಮಾಡಿಬಿಟ್ಟು ಅದರಲ್ಲಿ ಸ್ಪೋಕನ್ ಇಂಗ್ಲೀಷ್ ಇನ್ 60 ಡೇಸ್ ಪ್ಲೇಲಿಸ್ಟ್ ಇದೆ, ಅದರಲ್ಲಿ ನಿಮಗೆ ಸೀರಿಯಲಿ ವಿಡಿಯೋ ಸಿಗುತ್ತೆ. ಓಕೆ, ಸ್ಪೋಕನ್ ಇಂಗ್ಲೀಷ್ ಡೇ 7 ವಿಡಿಯೋಲಿ ಏನು ಕಾನ್ಸೆಪ್ಟ್ನ ಕವರ್ ಮಾಡುವುದಿದೆ? ಲಾಸ್ಟ್ ವಿಡಿಯೋಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಪ್ರೊನೌನ್ ರೂಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಿದೆ. ಪ್ರೊನೌನ್ ರೂಲ್ಸ್ ನಾವು ಡಿಸ್ಕಸ್ ಮಾಡೋಣ. ಸೆಂಟೆನ್ಸಲ್ಲಿ ಪ್ರೊನೌನ್ ಹೇಗೆ ಯಾವಾಗ ಯೂಸ್ ಮಾಡಬೇಕು ಅದಕ್ಕೆ ಸಂಬಂಧಪಡುವಂಥ ಎಲ್ಲ ರೂಲ್ಸ್ ನಾನು ಕವರ್ ಮಾಡ್ತೀನಿ ಈಗ. ಸೊ ಹಾಗೆ ನೋಡಿದ್ರೆ ಇಂಗ್ಲೀಷ್ನಲ್ಲಿ ಹಲವಾರು ರೂಲ್ಸ್ ಇದೆ, ನಾನು ಇಂಪಾರ್ಟೆಂಟ್ ರೂಲ್ಸ್ನ ತೊಗೊಂಡಿದ್ದೀನಿ. ಆ ಇಂಪಾರ್ಟೆಂಟ್ ರೂಲ್ಸು ಈವನ್ ಈ ರೂಲ್ಸ್ ನಿಮ್ಗೆ ಭಾಳ ಹೆಲ್ಪ್ಫುಲ್ ಇದೆ, ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಪ್ಟ್ ಮಾಡ್ತಿದ್ರು ಕೂಡ ಈ ರೂಲ್ಸ್ನ ನೀವು ಫಾಲೋ ಮಾಡಬೇಕು. ಓಕೆ, ಫಸ್ಟ್ ರೂಲ್ ಏನಿದೆ, ರೂಲ್ ನಂಬರ್ 1, ವೆನ್ ಪ್ರೊನೌನ್ ಈಸ್ ಯೂಸ್ಡ್ ಬಿಫೋರ್ ವರ್ಬ್ then it should be nominative case, but when it is used after verb it should be objective case. ಅಂದ್ರೆ ನೋಡಿ, ಪ್ರೊನೌನು ನಾವು ವರ್ಬ್ಗಿಂತ ಮುಂಚೆ ಯೂಸ್ ಮಾಡಿದ್ರೆ ನಾವು ಸಬ್ಜೆಕ್ಟಿವ್ ಕೇಸಲ್ಲಿ ಪ್ರೊನೌನ್ಸ್ನ ಯೂಸ್ ಮಾಡಬೇಕು. ಈಗ ಐ, ವಿ, ಯು, ಹಿ, ಶೀ, ಇಟ್, ದೇ ಇದನ್ನ ಯೂಸ್ ಮಾಡಬೇಕು. ಅಂದರೆ ಆಬ್ಜೆಕ್ಟಿವ್ ಕೇಸಲ್ಲಿ ಇದ್ರೆ, ಮೀನ್ಸ್ ವರ್ಬ್ ಆದಮೇಲೆ ಪ್ರೊನೌನ್ ಇದ್ದರೆ ಆಬ್ಜೆಕ್ಟಿವ್ ಕೇಸ್ನ ಯೂಸ್ ಮಾಡಬೇಕು. ಅಂದರೆ ಮೀ, ಅಸ್, ಯು, ಹಿಮ್, ಹರ್, ಇಟ್, ದೆಮ್ ಈ ಥರ ನಾನು ಯೂಸ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ನೋಡಿ, ಸಿಂಪಲ್ ಎಕ್ಸಾಂಪಲ್ ಇದೆ, ಐ ಆಮ್ ಇನ್ಸ್ಟ್ರಕ್ಟಿಂಗ್ ಹಿಮ್. ಇದರಲ್ಲಿ ಐ ಏನಿದೆ, ಸಬ್ಜೆಕ್ಟಿವ್ ಕೇಸಲ್ಲಿದೆ, ಇದು ಸಬ್ಜೆಕ್ಟಿವ್ ಕೇಸು. ದೆನ್ ಹಿಮ್ ಏನಿದೆ, ಆಬ್ಜೆಕ್ಟಿವ್ ಕೇಸ್ ಇದೆ. ಸಬ್ಜೆಕ್ಟಿವ್ ಕೇಸಲ್ಲಿ ಐ ಎಂತ ಯೂಸ್ ಮಾಡಬೇಕು, ಆಬ್ಜೆಕ್ಟಿವ್ ಕೇಸಲ್ಲಿ ಹಿಮ್ ಅಂತ ಯೂಸ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಹೀ ಬ್ರಿಂಗ್ಸ್ ಮೀ ಚಾಕ್ಲೇಟ್ಸ್. ಇಲ್ಲಿ ಹೀ ಸಬ್ಜೆಕ್ಟಿವ್ ಕೇಸ್ ಇದೆ ಆ್ಯಂಡ್ ಮೀ ಆಬ್ಜೆಕ್ಟಿವ್ ಕೇಸ್ ಇದೆ. ಇಲ್ಲಿ ನಾವು ಹೀ ಬ್ರಿಂಗ್ಸ್ ಐ ಅಂತನ್ಬಾರ್ದು, ಆಬ್ಜೆಕ್ಟಿವ್ ಕೇಸಲ್ಲಿ ಆಬ್ಜೆಕ್ಟಲ್ಲಿ ಆಬ್ಜೆಕ್ಟಿವ್ ಕೇಸ್ ಪ್ರೊನೌನ್ ಯೂಸ್ ಮಾಡಬೇಕು. ಓಕೆ, ದೇ ಸಿಟ್ ವಿತ್ ಮೀ. ನೋಡಿ, ದೇ ಸಿಟ್ ವಿತ್ ಮೀ, ದೇ ಏನಿದೆ ಸಬ್ಜೆಕ್ಟಿವ್ ಕೇಸ್ ಆ್ಯಂಡ್ ಮೀ ಏನಿದೆ ಆಬ್ಜೆಕ್ಟಿವ್ ಕೇಸ್. ಇಲ್ಲಿನ ದೇ ಸಿಟ್ ವಿತ್ ಐ ಅನ್ನಕ್ಕೆ ಬರೋಂಗಿಲ್ಲ, ವಿತ್ ಮೀ ಅಂತ ಅನ್ನಬೇಕು. ದಿಸ್ ಇಸ್ ಅ ವೆರಿ ಸಿಂಪಲ್ ರೂಲ್, ಭಾಳ ಸಿಂಪಲ್ ರೂಲ್ ಇದೆ, ದಟ್ ಇಸ್ ರೂಲ್ ನಂಬರ್ 1. ಓಕೆ, ನಾವು ಈಗ ಹೋಗೋಣ ರೂಲ್ ನಂಬರ್ 2. ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಕೆನಾಟ್ ಬಿ ಯೂಸ್ಡ್ ಆ್ಯಸ್ ಅ ಸಬ್ಜೆಕ್ಟ್. ನೋಡಿ, ರಿಫ್ಲೆಕ್ಸಿವ್ ಪ್ರೊನೌನ್ ನಿಮ್ಗೆ ಗೊತ್ತು, ಸೆಲ್ಫ್ನ ಮತ್ತು ಸೆಲ್ವ್ಸ್ ಯೂಸ್ ಮಾಡ್ತೀವಿ, ಮೈ ಸೆಲ್ಫ್, ಓಕೆ, ಅವರ್ ಸೆಲ್ವ್ಸ್, ದೆನ್ ಹಿಮ್ ಸೆಲ್ಫ್, ಹರ್ ಸೆಲ್ಫ್, ಇಟ್ ಸೆಲ್ಫ್, ಯುವರ್ ಸೆಲ್ಫ್, ಯುವರ್ ಸೆಲ್ವ್ಸ್, ದೆಮ್ ಸೆಲ್ವ್ಸ್ ಈ ಥರ ಪ್ರೊನೌನ್ಸ್ಗೆ ನಾವು ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಕರಿತೀವಿ. ರಿಫ್ಲೆಕ್ಸಿವ್ ಪ್ರೊನೌನು ಯಾವಾಗಲೂ ಸಬ್ಜೆಕ್ಟಲ್ಲಿ ಯೂಸ್ ಮಾಡಬಾರ್ದು. ಎಕ್ಸಾಂಪಲ್ ನೋಡಿ, ಮೈ ಸೆಲ್ಫ್ ಶರಣ್, ಇದು ಇನ್ಕರೆಕ್ಟು ಗ್ರಾಮರ್ ರೂಲ್ ಪ್ರಕಾರ. ನಾನು ಈ ಥರ ಹೇಳ್ಬೋದು, ಐ ಆಮ್ ಶರಣ್. ಓಕೆ, ಇನ್ನೊಂದು ಎಕ್ಸಾಂಪಲ್ ತಗೋಣ, ಅಶ್ವಿನಿ ಆ್ಯಂಡ್ ಮೈ ಸೆಲ್ಫ್ ವಿಸಿಟೆಡ್ ಗೋಲ್ ಗುಂಬಸ್. ನೋಡಿ, ಅಶ್ವಿನಿ ಒಂದು ನೌನ್ ಇದೆ. ಈಗ ಇನ್ನೊಂದು ಪ್ರೊನೌನ್ ನಾನು ಅಂತ ಹೇಳಬೇಕಂದ್ರೆ ಮೈ ಸೆಲ್ಫ್ ಅಂತ ಅನ್ಬಾರ್ದು, ಐ ಶುಡ್ ಯೂಸ್ ಐ, ಅಶ್ವಿನಿ ಆ್ಯಂಡ್ ಐ ವಿಸಿಟೆಡ್ ಗೋಲ್ ಗುಂಬಸ್. ಇದು ಕರೆಕ್ಟ್ ಸೆಂಟೆನ್ಸ್ ಇದೆ. ಅವರ್ ಸೆಲ್ಫ್ಸ್ ಕ್ಲೀನ್ ಅವರ್ ಆಫೀಸ್, ಅವರ್ ಸೆಲ್ಸ್ ಕ್ಲೀನ್ ಅವರ್ ಆಫೀಸ್, ಇದು ರಾಂಗ್ ಸೆಂಟೆನ್ಸ್ ಇದೆ, ಇದು ಕರೆಕ್ಟ್ ಸೆಂಟೆನ್ಸು. ಮೊದಲೊಂದು ಸಬ್ಜೆಕ್ಟಿವ್ ನೌನ್ ಬರಬೇಕು, ಸಬ್ಜೆಕ್ಟಿವ್ ಪ್ರೊನೌನ್ ಬರಬೇಕು. ಏನಪ್ಪ ಅಂದರೆ, ವಿ ಅವರ್ ಸೆಲ್ಸ್ ಕ್ಲೀನ್ ಅವರ್ ಆಫೀಸ್, ದಿಸ್ ಈಸ್ ಅ ರೈಟ್ ಸೆಂಟೆನ್ಸ್. ನೋಡಿ, ಫಸ್ಟ್ ಸಬ್ಜೆಕ್ಟಿವಲ್ಲಿ ರಿಫ್ಲೆಕ್ಸಿವ್ ಪ್ರೊನೌನು ಯೂಸ್ ಮಾಡುವಂಗಿಲ್ಲ. ದಿಸ್ ಈಸ್ ಅ ರೂಲ್ ನಂಬರ್ 2 ಫಾರ್ ಪ್ರೊನೌನ್. ಓಕೆ, ನಾವು ರೂಲ್ ನಂಬರ್ 3 ನೋಡೋಣ. ಏನು ರೂಲ್ ನಂಬರ್ 3? ಇಫ್ ಪ್ರೊನೌನ್ ಈಸ್ ಯೂಸ್ಡ್ ಆ್ಯಸ್ ಅ ಕಾಂಪ್ಲಿಮೆಂಟ್ ಆಫ್ ವರ್ಬ್, ಕಾಂಪ್ಲಿಮೆಂಟ್ ಆಫ್ ವರ್ಬ್ ಟು ಬಿ, ದೆನ್ ಇಟ್ ಶುಡ್ ಬಿ ಇನ್ ದಿ ನಾಮಿನೇಟಿವ್ ಕೇಸ್. ಅದು ನಾಮಿನೇಟಿವ್ ಕೇಸಲ್ಲಿ ಇರಬೇಕು. ಈಗ ನಾವೊಂದು ಸೆಂಟೆನ್ಸ್ ಮಾಡಿದ್ವಿ ನೋಡಿ, ಐ ವಾಸ್ ಹಿಮ್, ಐ ವುಡ್ ನಾಟ್ ಕಂಪ್ಲೀಟ್ ದ್ಯಾಟ್ ಟಾಸ್ಕ್. ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತಾ, ಏನು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ, ನಾನು ಅವನ ಜಾಗದಲ್ಲಿದ್ದೆ ಅಂದರೆ ಅದನ್ನು ಕೆಲಸ ನನಗೆ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ನಾನು ಅವನ ಜಾಗದಲ್ಲಿ ತಂದೆ ಅಂದರೆ ಅಲ್ಲಿ ಹಿಮ್ ಅಂತ ಬರೋಂಗಿಲ್ಲ, ಅದು ಸೆಂಟೆನ್ಸ್ ರಾಂಗು. ಯಾಕೆ ಸಬ್ಜೆಕ್ಟಿವ್ ಕೇಸ್ ಬೇಕು, ಐ ಆ್ಯಂಡ್ ಹೀ ಸಿಮ್ಲರ್, ನಾನು ಅವನ ಜಾಗದಲ್ಲಿ ನೋಡ್ತಾ ಇದ್ದೀನಿ ಅಂದರೆ ಸೆಂಟೆನ್ಸ್ ಹಿಮ್ ಬರಲಿ, ಏನು ಬರಬೇಕು, ಹೀ ಬರಬೇಕು. ಅಂದರೆ ಸೆಂಟೆನ್ಸ್ ಓದ್ತೀನಿ ನೋಡಿ ಈಗ, ಇಫ್ ಐ ವಾಸ್ ಹೀ ಐ ವುಡ್ ನಾಟ್ ಕಂಪ್ಲೀಟ್ ದಟ್ ಟಾಸ್ಕ್, ದಿಸ್ ಈಸ್ ಅ ರೈಟ್ ಸೆಂಟೆನ್ಸ್. ಓಕೆ, ಇನ್ನೊಂದು ಎಕ್ಸಾಂಪಲ್, ಇಟ್ ಈಸ್ ಮೀ ಹೂ ಹ್ಯಾಡ್ ಡನ್ ದಿಸ್ ವರ್ಕ್, ಇದು ನನ್ನ ಆಯ್ತು, ಅದು ರಾಂಗ್ ಸೆಂಟೆನ್ಸ್ ಆಯಿತು. ಇಟ್ ಈಸ್ ಮೀ ಅನ್ನಬಾರ್ದು, ಇಟ್ ಈಸ್ ಐ ಹೌ ಸಾರಿ ಇಟ್ ಈಸ್ ಐ ಹೂ ಹ್ಯಾಡ್ ಡನ್ ದಿಸ್ ವರ್ಕ್. ಅಲ್ಲಿ ಹೌ ಇದೆ, ಹೂ ಮಾಡ್ಕೊಳ್ಳಿ, ಇಟ್ ಈಸ್ ಐ ಹೂ ಹ್ಯಾಡ್ ಡನ್ ದಿಸ್ ಅಂತ ಅರ್ಥ. ಸೊ ಇಲ್ಲಿ ರೀಪ್ರೆಸೆಂಟ್ ಮಾಡಬೇಕಾದ್ರೆ ಸಬ್ಜೆಕ್ಟಿವ್, ಇನ್ನೊಂದು ಸಬ್ಜೆಕ್ಟಿವ್ ಪ್ರೊನೌನ್ ರೀಪ್ರೆಸೆಂಟ್ ಮಾಡಬೇಕಾದ್ರೆ ಅಲ್ಲಿ ಸಬ್ಜೆಕ್ಟಿವ್ ಪ್ರೊನೌನ್ ಇರಬೇಕು, ಅಲ್ಲಿ ಆಬ್ಜೆಕ್ಟಿವ್ ಪ್ರೊನೌನ ಯೂಸ್ ಮಾಡಬಾರ್ದು. ಇದು ರೂಲ್ ನಂಬರ್ 3. ಓಕೆ, ನೆಕ್ಸ್ಟ್ ರೂಲ್ ಹೋಗೋಣ, ರೂಲ್ ನಂಬರ್ 4. ಇನ್ ದಿ ಕೇಸ್ ಆಫ್ ಟೂ ಸಿಂಗ್ಯುಲರ್ ನೌನ್ಸ್, ಅಂದರೆ ಎರಡು ನೌನ್ಸ್ ಇದೆ, ಸಿಂಗ್ಯುಲರ್ ನೌನ್ಸ್ ಇದೆ, ದೇ ಆರ್ ಜಾಯಿಂಡ್ ಮಾಡ್ತಾರೆ ಹೇಗೆ, ಯೂಸಿಂಗ್ ಐದರ್ ಆರ್
ನೈದರ್ ಆರ್ ನಾರ್ ಐದರ್ ಆರ್ ನೈದರ್ ನಾರ್ ಯೂಸ್ ಮಾಡ್ತಾರೆ. ವಿ ಶುಡ್ ಜನ್ರಲಿ ಯೂಸ್ ಸಿಂಗ್ಯುಲರ್ ಪ್ರೊನೌನ್. ಅವಾಗ ನಾವೇನು ಯೂಸ್ ಮಾಡಬೇಕು? ಸಿಂಗ್ಯುಲರ್ ಪ್ರೊನೌನ್. ನೋಡಿ, ಇಬ್ಬರು ಸಿಂಗ್ಯುಲರ್ ನೌನ್ ಇದ್ದಾರೆ, ಐದರ್ ಆರ್ ಯೂಸ್ ಮಾಡ್ತಾ ಇದ್ದೀವಿ, ಅವ್ರಿಗೆ ಅದನ್ನು ಸಿಂಗ್ಯುಲರ್ ಪ್ರೊನೌನ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಎಕ್ಸಾಂಪಲ್ ನೋಡಿ, ಐದರ್ ರಮೇಶ್ ಆರ್ ರವಿ ಹ್ಯಾಸ್ ಸಬ್ಮಿಟೆಡ್ ದೇರ್ ರಿಪೋರ್ಟ್. ಈಗ ಐದರ್ ರವಿ ಆರ್ ರಮೇಶ್ ಹ್ಯಾಸ್ ಸಬ್ಮಿಟೆಡ್ ದೇರ್ ರಿಪೋರ್ಟ್, ಅವರ್ ರಿಪೋರ್ಟ್ ಸಬ್ಮಿಟ್. ನಾ ಇಲ್ಲಿ ಐದರ್ ಅವ್ರ ಅಂದರೆ ಒಬ್ಬರು ಕನ್ಸಿಡರ್ ಆಗ್ತಾರೆ, ಒಬ್ಬರು ಕನ್ಸಿಡರ್ ಅಂದರೆ ನಾ ದೇರ್ ರಿಪೋರ್ಟ್ ಅನ್ನೋದು ತಪ್ಪಾಗುತ್ತೆ. ಏನು ಅನ್ನಬೇಕು? ಐದರ್ ರಮೇಶ್ ಆರ್ ರವಿ ಹ್ಯಾಸ್ ಸಬ್ಮಿಟೆಡ್ ಹೀಸ್ ರಿಪೋರ್ಟ್. ನೋಡಿ, ಸೆಂಟೆನ್ಸು ಕರೆಕ್ಟ್ ನೋಡ್ಕೊಳ್ಳಿ, ಅಲ್ಲಿ ದೇರ್ ಬರೋಂಗಿಲ್ಲ, ಹೀಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಸೇಮ್ ಸೆಂಟೆನ್ಸ್ ಬರೆದಿನಿ ನಾನು. ನೈದರ್ ರಮೇಶ್ ನಾರ್ ರವಿ ಹ್ಯಾಸ್ ಬ್ರಾಟ್ ದೇರ್ ರಿಪೋರ್ಟ್. ಅದನ್ನು ಇನ್ಕರೆಕ್ಟ್ ಸೆಂಟೆನ್ಸು, ದೇವ್ರು ಬರೋಂಗಿಲ್ಲ. ಅಲ್ಲಿ ಏನು ಬರಬೇಕು? ನೈದರ್ ರಮೇಶ್ ನಾರ್ ರವಿ ಬ್ರಾಟ್ ಹೀಸ್ ರಿಪೋರ್ಟ್. ಓಕೆ, ನೈದರ್ ನಾರ್ ಐದರ್ ಅವ್ರ ಬಂದರೆ ಅಲ್ಲಿ ಸಿಂಗ್ಯುಲರ್ ಪ್ರೊನೌನ್ನ ಯೂಸ್ ಮಾಡಬೇಕು. ಸಿಂಗ್ಯುಲರ್ ಪ್ರೊನೌನ್, ದಿಸ್ ಈಸ್ ರೂಲ್ ನಂಬರ್ 4. ಅರ್ಥ ಆಯಿತಾ? ಓಕೆ, ನಾವು ಹೋಗೋಣ ರೂಲ್ ನಂಬರ್ 5. Each other is used if two persons or a thing, one another is used for more than two persons or thing. ನೋಡಿ, ಇಬ್ಬರು ಪರ್ಸನ್ ನೀವು ಕಂಪೇರ್, ಇಬ್ಬರು ಪರ್ಸನ್ ಬಗ್ಗೆ ಹೇಳಬೇಕಂದ್ರೆ ಈಚ್ ಅದರ್ ಅಂತ ಯೂಸ್ ಮಾಡಬೇಕು. ಇಬ್ಬರಿಗಿಂತ ಜಾಸ್ತಿ ಇದ್ದರೆ ಒನ್ ಅನದರ್ ಅಂತ ಯೂಸ್ ಮಾಡಬೇಕು. ಈಗ ಒಂದು ಸೆಂಟೆನ್ಸ್ ಇದೆ ನೋಡಿ, ದ ಟ್ವಿನ್ಸ್ ಡಿಸ್ಲೈಕ್ ಒನ್ ಅದರ್ ಬಟ್ ಟ್ರಿಪ್ಲೆಟ್ಸ್ ಡಿಸ್ಲೈಕ್ ಈಚ್ ಅದರ್. ಈ ಸೆಂಟೆನ್ಸ್ ರಾಂಗ್ ಇದೆ. ಯಾಕಪ್ಪ ಅಂದರೆ ಇಬ್ಬರು ಪರ್ಸನ್ ಇದ್ದಾಗ ಒನ್ ಅದರ್ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ, ಈಚ್ ಅದರ್ ಯೂಸ್ ಮಾಡಬೇಕು. ಒಂದು ಇಬ್ಬರಿಗೆ ಜಾಸ್ತಿ ಜನ ಇದ್ದರೆ ಈಚ್ ಅದರ್ ಯೂಸ್ ಮಾಡಬಾರ್ದು, ಒನ್ ಅನದರ್ ಯೂಸ್ ಮಾಡಬೇಕು. ಈಗ ಎಕ್ಸಾಂಪಲ್ ನೋಡಿ, ಕರೆಕ್ಟ್ ಸೆಂಟೆನ್ಸ್ ಹೇಳ್ತೀನಿ. ದ ಟ್ವಿನ್ಸ್ ಡಿಸ್ಲೈಕ್ ಈಚ್ ಅದರ್ ಬಟ್ ದ ಟ್ರಿಪ್ಲೆಟ್ಸ್ ಡಿಸ್ಲೈಕ್ ಒನ್ ಅದರ್. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಸಿಂಪಲ್ ಅರ್ಥ ಆಗಲಿ ಅಂತ ಹೇಳ್ತೀನಿ. ನೋಡಿ, ಮಾಮ್ ಆ್ಯಂಡ್ ಡ್ಯಾಡ್ ಲ್ಯಾಕ್ ಒನ್ ಅನಿದರ್. ನೋಡಿ, ಇಬ್ಬರೇ ಇದಾರಲ್ಲ, ಮಾಮ್ ಆ್ಯಂಡ್ ಡ್ಯಾಡ್, ಒಬ್ರಿಗೊಬ್ರು ಇಷ್ಟಪಡ್ತಾರೆ ಅಂದರೆ ಒನ್ ಅನಿದರ್ ಯೂಸ್ ಮಾಡಬಾರ್ದು. ನಾವು ಏನು ಇಷ್ಟಪಡೋ, ಏನು ಬರಬೇಕು? ಈಚ್ ಅದರ್. ಮಾಮ್ ಆ್ಯಂಡ್ ಡ್ಯಾಡ್ ಲೈಕ್ ಈಚ್ ಅದರ್, ದಿಸ್ ಇಸ್ ದ ರೈಟ್ ಸೆಂಟೆನ್ಸ್. ಈಗ ನೋಡಿ, ಕ್ರಿಕೆಟ್ ಟೀಮ್ ಮೆಂಬರ್ಸ್ ಅಂದರೆ ಜಾಸ್ತಿ ಜನ ಇರ್ತಾರೆ, ನಿಮ್ಗೆ ಗೊತ್ತು, ನಾರ್ಮಲ್ 11 ಮೆಂಬರ್ಸ್ ಇರ್ತಾರೆ. ಕ್ರಿಕೆಟ್ ಟೀಮ್ ಮೆಂಬರ್ಸ್ ಅಗ್ರಿ ಈಚ್ ಅದರ್. ಅಲ್ಲಿ ಈಚ್ ಅದರ್ ಯಾವಾಗ ಬರಬೇಕು? ಓನ್ಲಿ 2 ಮೆಂಬರ್ಸ್ ಇದ್ದಾಗ. ಇಲ್ಲಿ ಜಾಸ್ತಿ ಜನ ಇದ್ದಾರೆ, ನಾವು ಏನನ್ಬೇಕಾಗುತ್ತೆ? ಕ್ರಿಕೆಟ್ ಟೀಮ್ ಮೆಂಬರ್ಸ್ ಅಗ್ರಿ ಒನ್ ಅನಿದರ್, ದಿಸ್ ಇಸ್ ಅ ರೈಟ್ ಸೆಂಟೆನ್ಸ್ ಫಾರ್ ದಿಸ್ ಒನ್ ಅನಿದರ್. ಓಕೆ ನೋಡಿ, ಒನ್ ಅನಿದರ್ ಎಲ್ಲಿ ಯೂಸ್ ಮಾಡಬೇಕು? ಈಚ್ ಅದರ್ ಎಲ್ಲಿ ಯೂಸ್ ಮಾಡಬೇಕು? ಒನ್ ಅನಿದರ್ ಎಲ್ಲಿ ಮೋರ್ ದೆನ್ 2 ಇದ್ದರೆ ಒನ್ ಅನಿದರ್, ಈಚ್ ಅದರ್ ಎಲ್ಲಿ ಎಕ್ಸಾಕ್ಟ್ 2 ಮೆಂಬರ್ಸ್ ಇದ್ದರೆ ಈಚ್ ಅದರ್. ಇದು ರೂಲ್ ನಂಬರ್ 5. ಓಕೆ, ನೆಕ್ಸ್ಟ್ ರೂಲ್ ನಂಬರ್ 6. ಏನು ಹೇಳುತ್ತೆ ರೂಲ್ ನಂಬರ್ 6? ವೆನ್ ಅ ಸೆಂಟೆನ್ಸ್ ಸ್ಟಾರ್ಟ್ಸ್ ವಿತ್ ಈಚ್ ಆರ್ ಎವ್ರಿ, ಸೆಂಟೆನ್ಸ್ ಈಚ್ ಆರ್ ಎವ್ರಿ ಮುಖಾಂತರ ಸ್ಟಾರ್ಟ್ ಆದರೆ ಅಲ್ಲಿ ಎರಡು ಸಿಂಗ್ಯುಲರ್ ನೌನ್ಸ್ ಇದ್ದರೆ ಜಾಯಿಂಟ್ ಬೈ ಆ್ಯಂಡ್ ದೆನ್ ವಿ ಶುಡ್ ಯೂಸ್ ಸಿಂಗ್ಯುಲರ್ ಪ್ರೊನೌನ್. ಇಬ್ಬರು ಸಿಂಗ್ಯುಲರ್ ನೌನ್ಸ್ ಇದ್ದರೆ ಅಲ್ಲಿ ನಾವು ಏನು ಯೂಸ್ ಮಾಡಬೇಕು? ಸಿಂಗ್ಯುಲರ್ ಪ್ರೊನೌನ ಯೂಸ್ ಮಾಡಬೇಕು. ಎಕ್ಸಾಂಪಲ್ ನೋಡಿ, ಎವ್ರಿ ಒನ್ ಶುಡ್ ಕೀಪ್ ದೇರ್ ಪ್ರಾಮಿಸ್. ರಾಂಗ್ ಸೆಂಟೆನ್ಸ್ ಇದು. ಎವ್ರಿ ಒನ್ ಅದು ಇಂಡಿವಿಜುವಲ್ ಬಗ್ಗೆ ಹೇಳ್ತಾ ಇದ್ದೀವಿ ನಾವು, ಅಲ್ಲಿ ದೇರ್ ಬರೋಂಗಿಲ್ಲ. ಏನು ಹೇಳಬೇಕು? ಎವ್ರಿ ಒನ್ ಶುಡ್ ಕೀಪ್ ಒನ್ಸ್ ಪ್ರಾಮಿಸ್. ಓಕೆ, ಇನ್ನೊಂದು ಆಪ್ಷನ್ ನೋಡಿ, ಇನ್ನೊಂದು ಸೆಂಟೆನ್ಸು, ಎವ್ರಿ ಡಾಗ್ ಆ್ಯಂಡ್ ಹಾರ್ಸ್ ಹ್ಯಾಸ್ ಲಾಸ್ಟ್ ದೇರ್ ಟೇಲ್. ನಾ ಇಂಡಿವಿಜುವಲ್ ಬಗ್ಗೆ ಮಾತಾಡಬೇಕಾದ್ರೆ ದೇರ್ ಬರೋಂಗಿಲ್ಲ. ಎವ್ರಿ ಡಾಗ್ ಆ್ಯಂಡ್ ಹಾರ್ಸ್ ಹ್ಯಾಸ್ ಲಾಸ್ಟ್ ಒನ್ಸ್ ಟೇಲ್, ದಟ್ ಈಸ್ ಅ ಕರೆಕ್ಟ್ ಸೆಂಟೆನ್ಸ್. ದಿಸ್ ಈಸ್ ರೂಲ್ ನಂಬರ್ 6. ಓಕೆ, ನೆಕ್ಸ್ಟ್ ರೂಲ್ ನಂಬರ್ 7 ನೋಡೋಣ ಪ್ರೊನೌನ್ ಬಗ್ಗೆ. ಅ ಪ್ರೊನೌನ್ ಮಸ್ಟ್ ಅಗ್ರಿ ವಿತ್ ಇಟ್ಸ್ ಆ್ಯಂಟಿಸಿಡೆಂಟ್ ಇನ್ 3 ವೇಸ್. 3 ವೇಯಲ್ಲಿ ಪ್ರೊನೌನ್ನ ಅಗ್ರಿ ಮಾಡ್ಕೋಬೇಕು. ಏನು? ಫಸ್ಟ್ ಪರ್ಸನ್ ಕನ್ಸಿಡರ್ ಮಾಡಬೇಕು, ರೆಫರ್ಸ್ ಕ್ವಾಲಿಟಿ ಆಫ್ ಬೀಂಗ್, ಅಂದರೆ ಫಸ್ಟ್ ಪರ್ಸನ್ ಇದೆಯಾ, ಸೆಕೆಂಡ್ ಪರ್ಸನ್ ಇದೆಯಾ, ಥರ್ಡ್ ಪರ್ಸನ್ ಇದೆಯಾ, ಅದನ್ನು ಕನ್ಸಿಡರ್ ಮಾಡಬೇಕು. ಸೆಕೆಂಡ್ ನಂಬರ್ ಕನ್ಸಿಡರ್ ಮಾಡಬೇಕು, ಅಂದರೆ ವೆದರ್ ಸಿಂಗ್ಯುಲರ್ ಇದೆಯಾ ಪ್ಲೂರಲ್ ಇದೆಯಾ. ಥರ್ಡ್ ಜೆಂಡರ್ ಕನ್ಸಿಡರ್ ಮಾಡಬೇಕು, ವೆದರ್ ಮಸ್ಕ್ಯುಲನ್ ಇದೆಯಾ ಫೆಮಿನನ್ ಇದೆಯಾ. ಈಗ ಎಕ್ಸಾಂಪಲ್ ನೋಡಿ, ಇಫ್ ಪರ್ಸನ್ ವಾಂಟ್ಸ್ ಟು ಸಕ್ಸೀಡ್ ಇನ್ ಲೈಫ್ you have to know the rules of the game. ಇದು ಇನ್ಕರೆಕ್ಟ್ ಸೆಂಟೆನ್ಸ್. ನಾ ಅಲ್ಲಿ ಪರ್ಸನ್ ನೀನು ಯಾರಂತ ಗೊತ್ತಿಲ್ಲ, ಅಲ್ಲಿ ಯು ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಓಕೆ, ಈಗ ಅದೇ ಸೆಂಟೆನ್ಸ್ ಕರೆಕ್ಟ್ ಸೆಂಟೆನ್ಸ್ ಹೇಳ್ತೀನಿ ನೋಡಿ. ಇಫ್ ಪರ್ಸನ್ ವಾಂಟ್ಸ್ ಟು ಸಕ್ಸೀಡ್ ಇನ್ ಲೈಫ್, ಆ ಪರ್ಸನ್ ಅಂದರೆ ಸಿಂಗ್ಯುಲರ್ ಇವರು, ನಮ್ಗೆ ಗೊತ್ತಿಲ್ಲ ಯಾರಂತ.
ಅವಾಗ ನಾ ಏನು ಯೂಸ್ ಮಾಡಬೇಕು? ಹಿ ಆರ್ ಶಿ ಅಂತ ಯೂಸ್ ಮಾಡಬೇಕು. ಹಿ ಆರ್ ಶಿ ಹ್ಯಾವ್ ಟು ನೋ ದ ರೂಲ್ಸ್ ಆಫ್ ದಿ ಗೇಮ್. ದಿಸ್ ಈಸ್ ಅ ರೈಟ್ ಸೆಂಟೆನ್ಸ್. ಒಂದರೆ ಪರ್ಸನ್ ಬದಲಿ ನಾನು ಈ ಇದು ಯೂಸ್ ಮಾಡಿದ್ದಂದರೆ ಏನು? ಇಫ್ ಯು ವಾಂಟ್ ಟು ಸಕ್ಸೀಡ್ ಇನ್ ಲೈಫ್, ಯು ಹ್ಯಾವ್ ಟು ನೋ ದಿ ರೂಲ್ಸ್ ಆಫ್ ದಿ ಗೇಮ್. ದಿಸ್ ಈಸ್ ದ ಕರೆಕ್ಟ್ ಸೆಂಟೆನ್ಸ್. ಈಗ ನಾವು ನಿಮಗೆ ಆಪ್ಷನ್ ನಿಮಗೆ ಕೊಟ್ಟಿನಿ ನೋಡಿ, ಟ್ರೈ ಮಾಡಿ. ಐ ಮೆಟ್ ಮೈ ಫ್ರೆಂಡ್. ಇಲ್ಲಿ ನಮಗೆ ಕನ್ಫ್ಯೂಸ್ ಆಗುತ್ತೆ, ಆ ಫ್ರೆಂಡ್ ಹಿ ಆರ್ ಅ ಶಿ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಈ ಥರ ಹೇಳ್ತೀನಿ. ಐ ಮೆಟ್ ಮೈ ಫ್ರೆಂಡ್, ಹಿ ಆರ್ ಅ ಶಿ ವಾಸ್ ಪ್ಲೇಯಿಂಗ್ ಚೆಸ್. ದಿಸ್ ಈಸ್ ವಾಟ್ ರೂಲ್ ನಂಬರ್ 7. ಅಂದರೆ ಜೆಂಡರ್ ಕನ್ಸಿಡರ್ ಮಾಡಬೇಕು, ನಂಬರ್ ಕನ್ಸಿಡರ್ ಮಾಡಬೇಕು, ಪರ್ಸನ್ ಕನ್ಸಿಡರ್ ಮಾಡಿಬಿಟ್ಟು ನಾನು ಪ್ರೊನೌನ್ಸ್ನ ಯೂಸ್ ಮಾಡಬೇಕು. ಯಾವ ಪ್ರೊನೌನಲ್ಲಿ ಬರಬೇಕು, ವೆದರ್ ಸಿಂಗ್ಯುಲರ್ ಇದೆಯಾ, ಪ್ಲೂರಲ್ ಇದೆಯಾ, ವೆದರ್ ಮಸ್ಕ್ಯುಲನ್ ಇದೆಯಾ ಆ್ಯಂಡ್ ಫೆಮಿನನ್ ಇದೆಯಾ, ಚೆಕ್ ಮಾಡಿ ನಾನು ಪ್ರೊನೌನ್ನ ಯೂಸ್ ಮಾಡಬೇಕಾಗುತ್ತೆ. ಅದೇ ಹೇಳೋದೆ ರೂಲ್ ನಂಬರ್ 7. ನೆಕ್ಸ್ಟ್ ರೂಲ್ ನಂಬರ್ 8 ಚೆಕ್ ಮಾಡೋಣ. ನೌನ್ ಆರ್ ಪ್ರೊನೌನ್ ಗವರ್ನಿಂಗ್ ದ ಜರೆಂಡ್ ಶುಡ್ ಬಿ ಪುಟ್ ಇನ್ ದಿ ಪೊಸೆಸಿವ್ ಕೇಸ್. ಅಂದರೆ ಜರೆಂಡ್ ಯೂಸ್ ಮಾಡಬೇಕಾದ್ರೆ ಪೊಸೆಸಿವ್ ಕೇಸ್ ಪ್ರೊನೌನ್ಸ್ನ ಯೂಸ್ ಮಾಡಬೇಕಂತ. ಎಕ್ಸಾಂಪಲ್ ನೋಡೋಣ. ನೋಡಿ, ಅರುಣ್ಸ್ ಪೇರೆಂಟ್ಸ್ ವರ್ ವರೀಡ್ ಬೈ ಹಿಮ್ ಸ್ಮೋಕಿಂಗ್. ಇದು ಏನು ಹಿಮ್ ಇದೆಯಲ್ಲ, ಅದು ರೈಟ್ ಅಲ್ಲ, ಕರೆಕ್ಟ್ ಅಲ್ಲ. ಏನನ್ಬೇಕು ನೋಡಿ, ಅರುಣ್ಸ್ ಪೇರೆಂಟ್ಸ್ ವರ್ ವರೀಡ್ ಬೈ ಹೀಸ್ ಸ್ಮೋಕಿಂಗ್. ಅಲ್ಲಿ ಹೀಸ್ ಸ್ಮೋಕಿಂಗ್ ತೊಗೋಬೇಕಾಗುತ್ತೆ. ಓಕೆ, ಪೊಸೆಸಿವ್ ಪ್ರೊನೌನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಕರೆಕ್ಟ್ ಇನ್ನೊಂದು ನೋಡಿ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಬೀಯಿಂಗ್ ಅ ಲೇಟ್. ಇಲ್ಲಿ ಮೀ ಯೂಸ್ ಮಾಡಬಾರ್ದು, ಮೀ ಅಂದರೆ ಆಬ್ಜೆಕ್ಟಿವ್ ಆಯ್ತದು. ನಾನು ಪೊಸೆಸಿವ್ ಯೂಸ್ ಮಾಡಬೇಕಂದ್ರೆ ಪ್ಲೀಸ್ ಎಕ್ಸ್ಕ್ಯೂಸ್ ಮೈ ಬೀಯಿಂಗ್ ಲೇಟ್. ದಿಸ್ ಇಸ್ ಅ ರೈಟ್ ಸೆಂಟೆನ್ಸ್. ಇದು ರೂಲ್ ನಂಬರ್ 8. ಓಕೆ, ನೆಕ್ಸ್ಟ್ ರೂಲ್ ನಂಬರ್ 9 ನೋಡೋಣ. ದ ವೆನ್ ನೌನ್ಸ್ ಆರ್ ಜಾಯಿಂಟ್ ಬೈ ಆ್ಯಂಡ್, ಆ್ಯಂಡ್ ಮುಖಾಂತರ ನೌನ್ಸ್ ಜಾಯಿಂಟ್ ಮಾಡಿದ್ರೆ ನೋಡಿ ಏನಾಗುತ್ತೆ. ಇಫ್ ದೇ ರೆಫರ್ ಟು ಸೇಮ್ ಪರ್ಸನ್ ಇದ್ದರೆ, ದೆನ್ ದ ಪ್ರೊನೌನ್ ಆಫ್ ದ್ಯಾಮ್ ಶುಡ್ ಬಿ ಸಿಂಗ್ಯುಲರ್. ಅದ್ರ ಪ್ರೊನೌನ್ ಏನಾಗಬೇಕು, ಸಿಂಗ್ಯುಲರ್ ಆಗಬೇಕು. ಇಫ್ ದೇ ರೆಫರ್ ಟು ಡಿಫ್ರೆಂಟ್ ಪರ್ಸನ್, ದೆನ್ ಪ್ರೊನೌನ್ ಫಾರ್ ದ್ಯಾಮ್ ಶುಡ್ ಬಿ ಪ್ಲೂರಲ್. ಆ ಪ್ರೊನೌನ್ ಏನಾಗಬೇಕು, ಪ್ಲೂರಲ್. ಅಂದರೆ ಬೇರೆ ಬೇರೆ ಪರ್ಸನ್ ಇದ್ದರೆ ಪ್ಲೂರಲ್ಲು, ಸೇಮ್ ಪರ್ಸನ್ ಸೇಮ್ ಇಂಟೆನ್ಷನ್ ಇದ್ದರೆ ಅದು ಸಿಂಗ್ಯುಲರ್ ಆಗಬೇಕು. ಎಕ್ಸಾಂಪಲ್ ನೋಡೋಣ. ದ ಮ್ಯಾನೇಜರ್ ಆ್ಯಂಡ್ ದಿ ಪ್ರಿನ್ಸಿಪಲ್ ಆಫ್ ದಿ ಕಾಲೇಜ್ ಟೋಲ್ಡ್ ದೇರ್ ವಿಷನ್ ಸ್ಟೇಟ್ಮೆಂಟ್. ನೋಡಿ, ಮ್ಯಾನೇಜರು ಪ್ರಿನ್ಸಿಪಲ್ ಇಬ್ಬರದು ಒಂದೇ ವಿಷನ್ ಇದೆ, ಅವಾಗ ನಾವು ದೇರ್ ಅನ್ನಬಾರ್ದು. ಏನನ್ಬೇಕು ನೋಡಿ, ದ ಮ್ಯಾನೇಜರ್ ಆ್ಯಂಡ್ ದಿ ಪ್ರಿನ್ಸಿಪಲ್ ಆಫ್ ದಿ ಕಾಲೇಜ್ ಟೋಲ್ಡ್ ಹೀಸ್ ವಿಷನ್ ಸ್ಟೇಟ್ಮೆಂಟ್ ಈಸ್ ಅ ಕರೆಕ್ಟ್ ಸೆಂಟೆನ್ಸ್. ಅದು ಕರೆಕ್ಟ್ ಸೆಂಟೆನ್ಸ್. ದ ಬೋತ್ ರಮೇಶ್ ಆ್ಯಂಡ್ ಸುರೇಶ್ ಹ್ಯಾವ್ ಡನ್ ಹೀಸ್ ಹೋಮ್ವರ್ಕ್. ಬೋತ್ ರಮೇಶ್ ಆ್ಯಂಡ್ ಸುರೇಶ್ ಹ್ಯಾವ್ ಡನ್ ಹೀಸ್ ಹೋಮ್ವರ್ಕ್. ಇದು ಇನ್ಕರೆಕ್ಟ್ ಸೆಂಟೆನ್ಸ್. ಯಾಕೆ? ಅವರು ಇಂಡಿವಿಜುವಲ್ ಆಗಿ ಅವ್ರವ್ರ ಹೋಮ್ವರ್ಕ್ ಮಾಡಿದ್ದಾರೆ. ರಮೇಶ್ ಅವನು ಕಂಪ್ಲೀಟ್ ಮಾಡಿದ್ದಾನೆ, ಸುರೇಶ್ ಅವನು ಕಂಪ್ಲೀಟ್ ಮಾಡಿದ್ದಾನೆ, ಅವಾಗ ನಾವು ಹೀಸ್ ಅನ್ನಬಾರ್ದು. ಏನನ್ಬೇಕು, ಬೋತ್ ರಮೇಶ್ ಆ್ಯಂಡ್ ಸುರೇಶ್ ಹ್ಯಾವ್ ಡನ್ ದೇರ್ ಹೋಮ್ವರ್ಕ್. ಅವರು ಅವ್ರವ್ರ ಹೋಮ್ವರ್ಕು ಮಾಡಿದ್ದಾರೆ. ಅಲ್ಲಿ ದೇರ್ ಅಂತ ಅನ್ಬೇಕು ನಾನು, ಹೀಸ್ ಅಂತ ಯೂಸ್ ಮಾಡಬಾರ್ದು. ನೋಡಿ, ಪ್ರೊನೌನ್ಸ್ ನೌನ್ಸ್ ಮೇಲೆ ನಾವು ಸಿಂಗ್ಯುಲರ್ ಪ್ರೊನೌನ್ ಯೂಸ್ ಮಾಡಬೇಕಾ, ಪ್ಲೂರಲ್ ಪ್ರೊನೌನ್ ಯೂಸ್ ಮಾಡಬೇಕಾ, ಡಿಸೈಡ್ ಆಗುತ್ತೆ. ಓಕೆ, ರೂಲ್ ನಂಬರ್ 10. ದ ರೂಲ್ಸ್ ಆಫ್ ಜಾಯಿಂಟ್ ಪ್ರೊನೌನ್. ದ ರೂಲ್ಸ್ ಆಫ್ ಜಾಯಿಂಟ್ ಪ್ರೊನೌನ್ 1, 2, 3 and 2, 3, 1. ನೋಡಿ, ರೂಲ್ಸ್ ಏನಿದೆ ಪ್ರೊನೌನ್ ಜಾಯಿಂಟ್ ಮಾಡೋಕ್ಕೆ. ಒನ್ ಅಂದರೆ ಸಿಂಗ್ಯುಲರ್, ಪ್ಲೂರಲ್, ಸಾರಿ, ಒನ್ ಅಂದರೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಇದು ಫಾರ್ಮಲ್ಲಿ ನೀವು ಮಾಡ್ಬೋದು, ಇಲ್ಲಪ್ಪ ಅಂದರೆ ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಆ್ಯಂಡ್ ಫಸ್ಟ್ ಪರ್ಸನ್, ಹಿಂಗೂ ಯೂಸ್ ಮಾಡ್ಬೋದು. ಇನ್ ದಿ ಕೇಸ್ ಆಫ್ 1, 2, 3 and 3, 2, 1 ವಿ ನೆವರ್ ಯೂಸ್ ದಿ ಥರ್ಡ್ ಪರ್ಸನ್ ಪ್ಲೂರಲ್, ಥರ್ಡ್ ಪರ್ಸನ್ ಪ್ಲೂರಲ್, ಆಲ್ದೋ ವಿ ಯೂಸ್ ಫಸ್ಟ್ ಪರ್ಸನ್ ಪ್ಲೂರಲ್ ಆರ್ ಸೆಕೆಂಡ್ ಪರ್ಸನ್ ಪ್ಲೂರಲ್. ನೋಡೋಣ. ನೋಡಿ, ಐ ಆ್ಯಂಡ್ ಹಿ ಸಬ್ಮಿಟೆಡ್ ದೇರ್ ರಿಪೋರ್ಟ್. ಐ ಆ್ಯಂಡ್ ಹಿ ಸಬ್ಮಿಟೆಡ್ ದೇರ್ ರಿಪೋರ್ಟ್. ಸೊ ಅಲ್ಲಿ ದೇರ್ ರಿಪೋರ್ಟ್ ಬರೋಂಗಿಲ್ಲ, ಐ ಆ್ಯಂಡ್ ಹಿ ಸಬ್ಮಿಟೆಡ್ ಅವರ್ ರಿಪೋರ್ಟ್. ನಮ್ದು ರಿಪೋರ್ಟ್ ಅಲ್ಲ, ಅವರ್ ರಿಪೋರ್ಟ್ ಅಂತ ಹೇಳಬೇಕು. ಯು, ಹಿ, ಐ ಡಿಡ್ ನಾಟ್ ಸಬ್ಮಿಟ್ ದೇರ್ ರಿಪೋರ್ಟ್. ಅದರಲ್ಲಿ ಐನೂ ಇದೆಯಲ್ಲ, ಅವಾಗ ನಾನು ದೇರ್ ಅಂತ ಬರೋಂಗಿಲ್ಲ. ಯು, ಹಿ, ಐ ಡಿಡ್ ನಾಟ್ ಸಬ್ಮಿಟ್ ಅವರ್ ರಿಪೋರ್ಟ್. ವಿ, ಯು, ದೇ ಹ್ಯಾವ್ ಟು ಟೇಕ್ ಸ್ಟ್ಯಾಂಡ್ ಅಗೇನೆಸ್ಟ್ ದಿಸ್ ಪ್ರಾಬ್ಲಮ್. ನೋಡಿ, ದಿಸ್ ಪ್ರಾಬ್ಲಮ್ ಈಗ ಕಾಮನ್ ಇದೆಯಲ್ಲ, ಅವಾಗ ದಿಸ್ ಪ್ರಾಬ್ಲಮ್, ವಿ, ಯು, ದೇ ಸ್ಟ್ಯಾಂಡ್ ಅಗೇನೆಸ್ಟ್ ದಿ ದಿಸ್ ಪ್ರಾಬ್ಲಮ್. ಇಲ್ಲಿ ಫಸ್ಟ್, ಸೆಕೆಂಡು, ಥರ್ಡ್ ಪರ್ಸನ್ ಯೂಸ್ ಮಾಡ್ಬೋದು. ಸೆಕೆಂಡು, ಫಸ್ಟು, ಥರ್ಡ್ ಪರ್ಸನ್ನು ಯೂಸ್ ಮಾಡ್ಬೋದು. ಬಟ್ ಪ್ಲೂರಲ್ ಪ್ರೊನೌನ್ಸ್ ರೂಲ್ ನಂಬರ್ 11 ನೋಡಿ, ಸ್ವಲ್ಪ ಬೇರೆ ಇದೆ. ಪ್ಲೂರಲ್ ಪ್ರೊನೌನ್ಸ್ ಇದ್ದರೆ 1, 2, 3 ಇನ್ ದಿಸ್ ಆರ್ಡರ್, 1, 2, 3 ಇನ್ ದಿಸ್ ಆರ್ಡರ್,
ನಾ ಯೂಸ್ ಮಾಡಬೇಕಾಗುತ್ತೆ ಪ್ಲೂರಲ್ ಪ್ರೊನೌನ್ಸ್. ಈಗ ಏನು ಒನ್ ಅಂದರೆ ಏನ್ರಿ ಸಿಂಗ್ ಫಸ್ಟ್ ಪರ್ಸನ್, ಎರಡು ಅಂದರೆ ಸೆಕೆಂಡ್ ಪರ್ಸನ್, ಮೂರು ಅಂದರೆ ಥರ್ಡ್ ಪರ್ಸನ್, ಅದೇ ಫಾರ್ಮ್ನ ಯೂಸ್ ಮಾಡಬೇಕು. ಈಗ ನಾವು ಒಂದು ಸೆಂಟೆನ್ಸ್ ಮಾಡ್ತೀವಿ ನೋಡಿ, ಯು ದೇ ವಿ ಮಸ್ಟ್ ವರ್ಕ್ ಟುಗೆದರ್, ವಿ ದೇ ವಿ ಮಸ್ಟ್ ಟುಗೆದರ್ ವರ್ಕ್ ಟುಗೆದರ್. ಇದು ಇನ್ಕರೆಕ್ಟ್ ಸೆಂಟೆನ್ಸ್. ಯಾಕೆ ಯು ಫಸ್ಟ್ ಸೆಕೆಂಡ್ ಪರ್ಸನ್ ಇದೆ, ದೇ ಥರ್ಡ್ ಪರ್ಸನ್ ಇದೆ, ಆ್ಯಂಡ್ ವಿ ಫಸ್ಟ್ ಪರ್ಸನ್ ಇದೆ, ರಾಂಗ್ ಆಯಿತು. ಫಾರ್ ಮೀನ್ಸ್ ಪ್ಲೇಸ್ಮೆಂಟ್ ರಾಂಗ್ ಆಯಿತು. ಈಗ ಕರೆಕ್ಟ್ ಪ್ಲೇಸ್ ಮಾಡೋಣ, ವಿ ಯು ಆ್ಯಂಡ್ ದೇ ಮಸ್ಟ್ ವರ್ಕ್ ಟುಗೆದರ್, ಆ್ಯಂಡ್ ದಿಸ್ ಇಸ್ ಅ ರೈಟ್ ವೇ ಟು ಮೇಕ್ ಅ ಸೆಂಟೆನ್ಸ್. ಇದು ಕರೆಕ್ಟ್ ಇದೆ ಸೆಂಟೆನ್ಸ್ ಮಾಡೋಕ್ಕೆ. ಸೆಕೆಂಡ್ ನೋಡೋಣ, ಯು ಆ್ಯಂಡ್ ವಿ ಪ್ಲೇ ಟುಗೆದರ್. ಯು ಅಂದರೆ ಸೆಕೆಂಡ್ ಪರ್ಸನ್ ಬಂತು ಫಸ್ಟಿಗೆ, ಆಮೇಲೆ ಫಸ್ಟ್ ಪರ್ಸನ್, ರಾಂಗ್ ಸೆಂಟೆನ್ಸು. ಈ ಕರೆಕ್ಟ್ ಸೆಂಟೆನ್ಸ್ ಹೇಳಿ, ವಿ ಆ್ಯಂಡ್ ಯು ಪ್ಲೇ ಟುಗೆದರ್, ವಿ ಆ್ಯಂಡ್ ಯು ಪ್ಲೇ ಟುಗೆದರ್, ರೂಲ್ ನಂಬರ್ 11. ಓಕೆ, ನೆಕ್ಸ್ಟ್ ರೂಲ್ ನಂಬರ್ 12. The relation of pronoun who is in subject to case, the relative of pronoun who is in subject to case, the whereas whom is object to case. ನಾ ಹೂ ಸಬ್ಜೆಕ್ಟ್ ಕೇಸ್ನಾಗ ಯೂಸ್ ಮಾಡಬೇಕು, ಹೂಮ್ ಆಬ್ಜೆಕ್ಟ್ ಕೇಸ್ನಾಗ ಯೂಸ್ ಮಾಡಬೇಕು. ಇದು ರೂಲ್ ನಂಬರ್ 12 ಇದೆ. ಐ ಮೆಟ್ ಅ ಪರ್ಸನ್ ಹೂ ಐ ನೋ ನ್ಯೂ ಆ್ಯಂಡ್ ವಾಸ್ ಅ ಫೇಮಸ್ ಆ್ಯಕ್ಟರ್. ಇಟ್ ಇಸ್ ಇನ್ಕರೆಕ್ಟ್ ಸೆಂಟೆನ್ಸ್. ಐ ಮೆಟ್ ಅ ಪರ್ಸನ್ ಹೂಮ್ ಐ ನ್ಯೂ ಆ್ಯಂಡ್ ಹೂ ವಾಸ್ ದಿ ಫೇಮಸ್ ಆ್ಯಕ್ಟರ್. ಇಟ್ ದಿಸ್ ಇಸ್ ರೈಟ್ ಸೆಂಟೆನ್ಸ್. ನೋಡಿ, ಐ ಮೆಟ್ ಅ ಪರ್ಸನ್, ನಾನು ಹೂಮ್ ಅಂದರೆ ಯಾವ ಪರ್ಸನ್, ಹೂಮ್ ಅಂದರೆ ಅದಕ್ಕೆ ಯೂಸ್ ಮಾಡಬೇಕು. ಇದು ಆಬ್ಜೆಕ್ಟಿವ್ ಕೇಸಲ್ಲಿದೆ, ಅಂದರೆ ಸಬ್ಜೆಕ್ಟಿವ್ ಕೇಸಲ್ಲಿದ್ದರೆ ಹೂ ಅಂತ ಯೂಸ್ ಮಾಡಬೇಕು. ಓಕೆ, ಭಾಳ ಸಿಂಪಲ್ ರೂಲ್ ಇದೆ. ಓಕೆ, ನೆಕ್ಸ್ಟ್ ರೂಲ್ ನಂಬರ್ 13 ನೋಡೋಣ. ಸಿಂಪಲ್ ರೂಲ್, ಆಫ್ಟರ್ ಲೆಟ್, ಲೆಟ್ ಯೂಸ್ ಮಾಡ್ತಿದ್ರೆ ನೀವು, ಇಫ್ ಪ್ರೊನೌನ್ ಇಸ್ ಯೂಸ್ಡ್ ದ್ಯಾಟ್ ಪ್ರೊನೌನ್ ಮಸ್ಟ್ ಬಿ ಇನ್ ಆಬ್ಜೆಕ್ಟಿವ್ ಕೇಸ್. ಯಾವಾಗಲೂ ಆಬ್ಜೆಕ್ಟಿವ್ ಕೇಸ್ನಾಗೆ ಇರಬೇಕು. ಲೆಟ್ ಯೂಸ್ ಮಾಡಿ ಪ್ರೊನೌನ್ ಯೂಸ್ ಮಾಡಿದ್ರೆ ಏನಿರಬೇಕು, ಆಬ್ಜೆಕ್ಟಿವ್ ಕೇಸ್ನಾಗೆ ಇರಬೇಕು. ಲೆಟ್ ಐ ಗೋ ದೇರ್, ರಾಂಗ್ ಸೆಂಟೆನ್ಸ್ ಅದು. ಲೆಟ್ ಆಮೇಲೆ ಸಬ್ಜೆಕ್ಟಿವ್ ಪ್ರೊನೌನ್ ಬರೋಂಗಿಲ್ಲ, ಆಬ್ಜೆಕ್ಟಿವ್ ಪ್ರೊನೌನ್ ಬರುತ್ತೆ. ಏನು, ಲೆಟ್ ಮೀ ಗೋ ದೇರ್, ಲೆಟ್ ಮೀ ಡೂ ದಿಸ್. ಓಕೆ, ಈ ಥರ ಹೇಳಬೇಕು, ಲೆಟ್ ಅಸ್ ಕಂಪ್ಲೀಟ್. ಸೊ ಯಾವಾಗಲೂ ಆಬ್ಜೆಕ್ಟಿವ್ ಪ್ರೊನೌನ ಯೂಸ್ ಮಾಡಬೇಕು. ದ್ಯಾಟ್ ಈಸ್ ರೂಲ್ ನಂಬರ್ 13. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಪ್ರೊನೌನ್ ರೂಲ್ಸ್. ಇವೆಲ್ಲ ರೂಲ್ಸ್ನ ಚೆನ್ನಾಗಿ ತಿಳ್ಕೊಳ್ಳಿ, ರೂಲ್ಸ್ ಪ್ರಕಾರ ವರ್ಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ಪ್ರೊನೌನು ಎಲ್ಲಿ ಯಾವ ಥರ ಯೂಸ್ ಮಾಡ್ಬೇಕನ್ನೋಕ್ಕೆ. ಇವತ್ತು ಏಳನೇ ದಿನದೊಂದು ಆ್ಯಕ್ಟಿವಿಟಿ ಕೊಟ್ಟಿನಿ. ಏನಪ್ಪ ಆ್ಯಕ್ಟಿವಿಟಿ ಅಂದರೆ, ನಾವು ಮಾರ್ನಿಂಗಿಂದ ನೈಟ್ವರೆಗೆ ಏನೇನು ಮಾಡ್ತೀವಿ ಅದೊಂದು ಸ್ಟೇಟ್ಮೆಂಟಲ್ಲಿ ಹೇಳಿದ್ದೀನಿ. ಮಾರ್ನಿಂಗಿಂದ ನೈಟ್ವರೆಗೆ ಏನೇನು ಮಾಡ್ತೀನಿ ಅದೊಂದು ಸ್ಟೇಟ್ಮೆಂಟ್ಸಲ್ಲಿ ಹೇಳಿದ್ದೀನಿ, ಆ ಸ್ಟೇಟ್ಮೆಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಹೇಗೆ ಬಂದು, ಇಲ್ಲಾಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಆ ಸ್ಟೇಟ್ಮೆಂಟ್ಸ್ನ ನೋಟ್ ಮಾಡ್ಕೊಂಡು ಅದೇ ಥರ ನೀವು ಹೇಳಿ ನಿಮ್ಮದು ಆ್ಯಕ್ಟಿವಿಟಿ. ಈಗ ನೀವು ಮಾರ್ನಿಂಗಿಂದ ಈವ್ನಿಂಗ್ ಏನು ಮಾಡ್ತೀರಾ, ನಿಮ್ಮ ಪ್ರಕಾರ ನೀವು ನೋಟ್ ಮಾಡಿಕೊಂಡು ಅದೇ ಸ್ಟೇಟ್ಮೆಂಟ್ನ ನೀವು ಪ್ರಾಕ್ಟೀಸ್ ಮಾಡಿ. ಈಗ ನಾನು ನನ್ನ ಪ್ರಕಾರ ಒಂದು ಸ್ಟೇಟ್ಮೆಂಟ್ ರೆಡಿ ಮಾಡಿದ್ದೀನಿ, ಒಂದು ಎಕ್ಸ್ಪ್ಲನೇಷನ್ ರೆಡಿ ಮಾಡಿದ್ದೀನಿ. ಈಗ ಇದನ್ನು ಓದ್ತೀನಿ, ನಾನು ಓದೋದನ್ನ ನೀವು ಕೇಳಿ, ಅದೇ ಥರ ನೀವು ಹೇಳಿ. ಓಕೆ, ಡೈಲಿ ಆ್ಯಕ್ಟಿವಿಟಿ ಫ್ರಮ್ ಮಾರ್ನಿಂಗ್ ಟು ನೈಟ್, ಟಿಲ್ ನೈಟ್. ಓಕೆ, ಫಸ್ಟ್ ಐ ಗೆಟ್ ಅಪ್ ಆಟ್ 5:00 ಇನ್ ದಿ ಮಾರ್ನಿಂಗ್, ಐ ಟೇಕ್ ಬಾತ್ ಆಟ್ 5:30, ಐ ಗೆಟ್ ರೆಡಿ ಬೈ 6:00, ಐ ಹ್ಯಾವ್ ಬ್ರೇಕ್ಫಾಸ್ಟ್ ಆಟ್ 7, ಐ ಹ್ಯಾವ್ ದೋಸಾ ಫಾರ್ ಮೈ ಬ್ರೇಕ್ಫಾಸ್ಟ್, ಐ ಬ್ರೌಸ್ ಇಂಟರ್ನೆಟ್ ಫಾರ್ ಹಾಫ್ ಆನ್ ಅವರ್, ಐ ಗೋ ಟು ಮೈ ಆಫೀಸ್ ಬೈ ಬೈಕ್ ಫ್ರಮ್ 9 to 6, ಐ ಆಮ್ ಆಟ್ ಮೈ ಆಫೀಸ್, ಐ ಹ್ಯಾವ್ ಲಂಚ್ ವಿತ್ ಮೈ ಸ್ಟಾಫ್, ಐ ರಿಟರ್ನ್ ಹೋಮ್ ಆಟ್ 6:15, ಐ ಹ್ಯಾವ್ ಸ್ನ್ಯಾಕ್ಸ್ ಆ್ಯಂಡ್ ಟೀ, ಐ ಗೋ ಟು ಔಟ್ಸೈಡ್ ಟು ಮೀಟ್ ಮೈ ಫ್ರೆಂಡ್ಸ್, ಐ ಗೆಟ್ ಬ್ಯಾಕ್ ಆಟ್ 7:30, ಐ ವಾಚ್ ಯೂಟ್ಯೂಬ್ ವೀಡಿಯೋಸ್ ಆ್ಯಂಡ್ ಐ ಹ್ಯಾವ್ ಡಿನ್ನರ್ ಆಟ್ 9:30, ಐ ರೈಟ್ ಡೈಲಿ ಫಾರ್ 5 minutes, ಐ ಗೋ ಟು ಬ್ಯಾಡ್ ಆಟ್ 10:30. ಓಕೆ, ದೀಸ್ ಆರ್ ಸಿಂಪಲ್ ಸ್ಟೇಟ್ಮೆಂಟ್ಸ್. ಇವೆಲ್ಲ ಸಿಂಪಲ್ ಸ್ಟೇಟ್ಮೆಂಟ್ಸ್ ಇದೆ ಫ್ರಮ್ ಡೈಲಿ ಆ್ಯಕ್ಟಿವಿಟಿಗೋಸ್ಕರ. ಈ ಆ್ಯಕ್ಟಿವಿಟಿನ ಫಾಲೋ ಮಾಡಿಬಿಟ್ಟು ನಿಮ್ಮದು ಆ್ಯಕ್ಟಿವಿಟಿನ ಬರೆದ್ಬಿಟ್ಟು ರೀಡ್ ಮಾಡಿ. ಸೊ ದಿಸ್ ಕಂಪ್ಲೀಟ್ಸ್ ಡೇ 7 ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಸರ್ಕಲಲ್ಲಿ ಶೇರ್ ಮಾಡಿ ಆ್ಯಂಡ್ ಈ ವಿಡಿಯೋ ಸಮೇತ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಇರುತ್ತೆ. ಯಾಕೆ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ವರ್ಬ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಸ್ಪೀಚ್ ಅಂತ ಹೇಳ್ಬೋದು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.